ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಿ ಸಾಗರ್ ಸ್ಟೋರೀಸ್. ಇನ್ಸ್ಟಾಗ್ರಾಮ್ ಅಲ್ಲಿ ಈ ಒಂದು ಇಮೇಜು ಎಲ್ಲಾರು ಮಾಡಾಕ್ಬಿಟ್ಟು ಟ್ರೆಂಡ್ ಮಾಡಾಕ್ಬಿಟ್ಟವ್ರೆ. ನೀವು ಈ ತರ ಏನಾದ್ರು ಇಮೇಜ್ ಮಾಡಬೇಕು ಅಂತ ಅಂದ್ರೆ ಪಕ್ಕಾ ಮಾಡ್ಬೋದು, 30 ಸೆಕೆಂಡ್ ಅಲ್ಲಿ ಮಾಡ್ಬೋದು. ಏನೇನು ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಾಗಿ ಹಾಕಿದ್ದೀನಿ. ಇದಕ್ಕೆ 2 ಆ್ಯಪ್ ಬೇಕು, ಟೋನ್ ಆ್ಯಪ್ ಅಂತ ಒಂದಿದೆ, ಆ ಒಂದು ಆ್ಯಪ್ ಬೇಕು, ಮತ್ತೆ ಪಿಕ್ಸಾರ್ಡ್ ಅಂತ ಒಂದು ಆ್ಯಪ್ ಬೇಕು. 2 ಆ್ಯಪ್ದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಬನ್ನಿ ಟಕ್ಕಾರ ನಂಗೆ ನಿಮ್ಗೆ ಹೆಂಗೆ ಅಂತ ಮಾಡಿ ತೋರಿಸ್ಬಿಡ್ತೀನಿ. ಟೋನ್ ಆ್ಯಪ್ದು ಏನು ಯೂಸು ಅಂತಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಟೋನ್ ಆ್ಯಪ್ದು ಲಿಂಕ್ನ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದ್ರದ್ದು ಏನು ಯೂಸು ಅಂತ ಅಂದರೆ ನಿಮ್ಮ ಪಿಕ್ಚರ್ ಇರುತ್ತಲ್ಲ, ನಿಮ್ಮ ಫೇಸ್ ರೆಕಗ್ನಿಷನು, ಇದನ್ನ ಆನಿಮೇಟೆಡ್ ಆಗಿ ಕನ್ವರ್ಟ್ ಮಾಡುತ್ತೆ, ಗೊಂಬೆ ಥರ ಕನ್ವರ್ಟ್ ಮಾಡಿಬಿಡುತ್ತೆ. ನಿಮ್ಗೆ ಯಾವ ಇಮೇಜ್ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಅದ್ರದ್ದು ರೇಂಜ್ ಸೆಟ್ ಮಾಡಬೇಕು, ಇಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಬೇಕು ಅಂತ. ಓಕೆ, ಸೆಟ್ ಮಾಡಿಬಿಟ್ಟು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸ್ವಲ್ಪ ಆನಿಮೇಟೆಡ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತೆ, ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ ಎಲ್ಲರೂ, ಅದು ಇದು ಒತ್ತಾಕೋಗ್ಬೇಡಿ. ಓಕೆ, ಇವಾಗ ಇದು ಕನ್ವರ್ಟ್ ಆಗಿದೆ, ಇದು ಏನೋ ದುಡ್ಡು ಕೇಳ್ತಾ ಇದೆ, ಅದೆಲ್ಲ ಏನೋ ಒತ್ತಾಕೋಗ್ಬೇಡಿ. ಮೇಲ್ಗಡೆ 2 ಆರೋ ಮಾರ್ಕ್ ಕಾಣ್ತಿದ್ದೆ ನೋಡಿ, ಅದನ್ನು ಒತ್ತಿದ್ರೆ ಒಂದು ಅಡ್ವರ್ಟೈಸ್ ಬರುತ್ತೆ, ಅದಾದಮೇಲೆ ನಿಮಗೆ ಇಮೇಜು ಟಕ್ಕಾರ ನಂಗೆ ರೆಡಿ ಆಗೋಗ್ಬಿಡುತ್ತೆ, ನಿಮ್ಮ ಆನಿಮೇಟೆಡ್ ಇಮೇಜು. ಓಕೆ, ಅದನ್ನು ನೀವು ಆನಿಮೇಟೆಡ್ ಇಮೇಜ್ ರೆಡಿ ಆದಮೇಲೆ ಇಲ್ಲಿ ಅಪ್ಲೈ ಕೊಟ್ಬಿಟ್ಟು ಸೇವ್ ಅಂತ ಕೊಟ್ಟರೆ ನಿಮ್ಮ ಗ್ಯಾಲ್ರಿಗೆ ಆರಾಮಾಗಿ ಸೇವ್ ಆಗುತ್ತೆ. ಇಷ್ಟೇ ಇರೋದು ಕೆಲಸ. ನೀವು ಇಲ್ಲಿ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಕಲರ್ ಬೇಕು ಅಂತ. ಇದು ನೋಡಿ, ಲೈಟ್ ಬ್ಲೂ ಕಲರ್ ಇದೆ, ಮತ್ತು ಇದು ಬ್ಲೂ ಕಲರ್ ಬ್ಯಾಕ್ಗ್ರೌಂಡ್, ಅದಕ್ಕೆ ಇದು ಯೆಲ್ಲೋ ಕಲರು, ರೆಡ್ ಕಲರು, ಮತ್ತು ಇದು ಯೆಲ್ಲೋ ಕಲರ್ ಬ್ಯಾಕ್ಗ್ರೌಂಡು ಇಮೇಜಸ್ಗೆ. ಇದು ಹುಡುಗಿರ್ದು ಕೂಡ ಇದೆ, ಹುಡುಗಿರ್ದು ಅಂದರೆ ಹುಡುಗಿರ ಬ್ಯಾಕ್ಗ್ರೌಂಡು ಕೂಡ ಇದೆ. ಹುಡುಗಿರು ಕೂಡ ಮಾಡ್ಕೋಬೋದು, ಬೇರೆಯವ್ರು ಯಾರು ಹೇಳ್ಕೊಂಡು ಕೊಟ್ಟಿಲ್ಲ. ಹುಡುಗಿರ್ದೆಲ್ಲ ಮಾಡೋದು ಇಮೇಜ್ನ ನಾನು ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಇದು ಸೇಮ್ ಅದೇ ಥರ ಮಾಡೋದು, ಹುಡುಗಿರ್ದು ಬ್ಯಾಕ್ಗ್ರೌಂಡ್ ಇಮೇಜ್ ಇದೆ. ಈ ಬ್ಯಾಕ್ಗ್ರೌಂಡ್ ಇಮೇಜಸ್ಗಳೆಲ್ಲ ಇರೋ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಡ್ರೈವ್ ಲಿಂಕು, ಹೋಗ್ಬಿಟ್ಟು ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇದೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ನೀವು ಪಿಕ್ಸಾರ್ಡ್ ಅನ್ನೋ ಒಂದು ಆ್ಯಪ್ ಇದೆ, ಆ ಪಿಕ್ಸಾರ್ಡ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಓಪನ್ ಮಾಡ್ಕೋಬೇಕು. ಪಿಕ್ಸಾರ್ಡ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಅದು ಸ್ವಲ್ಪ ಟೈಮ್ ತಗೊಳುತ್ತೆ, ದೊಡ್ಡ ಬಡೆಯುತ್ತದು. ನೆಟ್ ಆನ್ ಮಾಡಿ ಇಟ್ಕೊಂಡಿರಬೇಡಿ, ನೆಟ್ ಆಫ್ ಮಾಡಿಬಿಟ್ಟು ಇದನ್ನು ಓಪನ್ ಮಾಡಬೇಕು, ಇಲ್ಲಾಂದರೆ ದುಡ್ಡು ಅದು ಇದು ಅಂತ ತಲ್ದೆಂಗು ತುಂಬ ಇದು. ಓಕೆ, ನಿಮಿಷ ಫಸ್ಟಿಂದ ಓಪನ್ ಮಾಡಿಬಿಡ್ತೀನಿ. ಪಿಕ್ಸಾರ್ಟ್, ಪಿಕ್ಸಾರ್ಟ್ ಓಪನ್ ಮಾಡಿದ್ರೆ ಅದು ನಿಮಗೆ ಎಡಿಟಿಂಗ್ ಆಪ್ಷನ್ಸ್ನ ಕೇಳುತ್ತೆ. ಓಕೆ, ಎಡಿಟ್ ಎ ಫೋಟೋ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಡೋಣ. ಇಲ್ಲ, ಬ್ಯಾಕ್ಗ್ರೌಂಡ್ ಇಮೇಜು ಯೆಲ್ಲೋ ಕಲರ್ ನನಗೆ ಇಷ್ಟ, ಅದಕ್ಕೆ ಯೆಲ್ಲೋ ಕಲರ್ನ ಹಾಕ್ಕೊಂಡೆ ನಾನು. ಇನ್ನೊಂದು ಇಮೇಜ್ನ ಹಾಕ್ಬೇಕಲ್ವಾ, ಈ ಇಮೇಜ್ನ ಹಾಕೊಂಡಾದ್ಮೇಲೆ ನಿಮಗೆ ಕೆಳಗಡೆ ಆ್ಯಡ್ ಫೋಟೋ ಅಂತ ಆಪ್ಷನ್ ಕೇಳ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂತು ಅಂತಂದರೆ ನಿಮಗೆ ಬ್ಯಾಕ್ಗ್ರೌಂಡ್ ಇನ್ನೊಂದು ಕೇಳುತ್ತೆ. ನೀವು ಯೆಲ್ಲೋ ಕಲರ್ ಬ್ಯಾಕ್ಗ್ರೌಂಡ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು, ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ಓಕೆ, ಆ್ಯಡ್ ಅಂತ ಕೊಟ್ಟರೆ, ಓಕೆ 2 ಆ್ಯಡ್ ಆಗೋಯ್ತಾ, ಅವ್ನು ಕ್ಯಾನ್ಸಲ್ ಮಾಡ್ಬಿಡೋಣ. ಇದನ್ನು ಎಳ್ಕೊಂಬಂದು ಅಗ್ಲಿಸ್ಬೇಕು. ಓಕೆ, ನಿಮಗೆ ಎಷ್ಟು ಇಷ್ಟನೋ ಅಷ್ಟು ನೋಡಿ, ಫೂಟ್ ಹೆಂಗೆ ಕರೆಕ್ಟಾಗಿ ಲ್ಯಾಂಡ್ ಆಗಿದೆ ಶ್ಯಾಡೋ ಮೇಲೆ, ಒಂಥರ ಆ ಥರ ಲ್ಯಾಂಡ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಓಕೆ, ಲ್ಯಾಂಡ್ ಏನೋ ಮಾಡಿದೆ. ಇವಾಗ ಫೇಸ್ನ ತೊಗೊಂಬಂದು ಕತ್ತತ್ರ ಕೂರಿಸ್ಬೇಕು, ಕತ್ತಿಲ್ಲ ಕತ್ತಿ ಅಗರೋಗ್ಬಿಟ್ಟಿದೆ, ಫೇಸ್ನ ತೊಗೊಂಡು ಕೂರಿಸ್ಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಇಲ್ಲಿ ಮತ್ತೆ ನೀವು ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆ್ಯನಿಮೇಟೆಡ್ ಇಮೇಜ್ನ ಮಾಡ್ಕೊಂಡಿರ್ತಿಲ್ಲ ಟೋನ್ ಆ್ಯಪಲ್ಲಿ, ಆ ಆ್ಯಪ್ನ ಸೆಲೆಕ್ಟ್ ಆ ಆ್ಯಪ್ನಲ್ಲ ಆ ಇಮೇಜ್ನ ಸೆಲೆಕ್ಟ್ ಮಾಡಿಬಿಟ್ಟು ಆ್ಯಡ್ ಅಂತ ಕೊಟ್ಟರೆ ಇಲ್ಲಿ ಆ್ಯಡ್ ಆಗುತ್ತೆ. ಬಟ್ ಈ ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಆಗಿರೋದಿಲ್ಲ, ಇದನ್ನು ರಿಮೂವ್ ಮಾಡಬೇಕು ಅಂತಂದರೆ ಕೆಳಗಡೆ ನಿಮಗೆ ಆಪ್ಷನ್ ಇರುತ್ತೆ ನೋಡಿ, ಇಲ್ಲಿ ಕಟೌಟ್ ಅಂತ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಫೇಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಪರ್ಸನ್ನು ಮತ್ತು ಫೇಸ್ ಇದೆ ನೋಡಿ, ಫೇಸ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲೆಲ್ಲ ಗೀಚಬೇಕು ನಿಮಗೆ ಯಾವ ಲೊಕೇಶನ್ ಎಲ್ಲ ಯಾವ ಪಾರ್ಟ್ಸ್ ಎಲ್ಲ ಸೆಲೆಕ್ಟ್ ಆಗಬೇಕು ಅಂತ. ಓಕೆ, ರೀಸ್ಟೋರ್ ಹೊತ್ಬಿಟ್ಟು ಯಾವ್ಯಾವ ಪಾರ್ಟ್ಸ್ ಎಲ್ಲ ಸೆಲೆಕ್ಟ್ ಆಗಬೇಕು ಅಂತ ನೀಟಾಗೆ ಝೂಮ್ ಮಾಡಿಕೊಂಡು ಮಾಡ್ಕೋಬಿಡೋಣ. ನೀವು ನಿಧಾನಕ್ಕೆ ಮಾಡ್ಕೊಳ್ಳಿ, ನಾನು ಇಲ್ಲಿ ಬೇಗ ಓಡಿಸ್ಬಿಡ್ತೀನಿ ಆಯಿತಾ. ಇಲ್ಲಿ ಎಲ್ಲ ಬೆಳೆದಾದ್ಮೇಲೆ ಎಲ್ಲೆಲ್ಲಿ ಬೇಕು ಅಂತ ಆಮೇಲೆ ಪ್ರಿವ್ಯೂ ನೋಡಿಕೊಂಡು ಸೇವ್ ಕೊಡಬೇಕು, ಸಮಾಧಾನ ಆದರೆ. ಆಮೇಲೆ ಕರೆಕ್ಟಾಗಿ ತೊಗೊಂಬಂದು ಕೂರಿಸ್ಬೇಕು ಇಲ್ಲಿ ಕತ್ನ, ಚಿಕ್ಕದಾರ ಮಾಡ್ಕೊಳ್ಳಿ ದೊಡ್ಡದಾರ ಮಾಡ್ಕೊಳ್ಳಿ, ನಾನು ಹೆಂಗೆ ಬೇಕೋ ನನಗೆ ಹಂಗೆ ಮಾಡ್ಕೊತಿದ್ದೀನಿ, ನಿಮ್ಮಿಷ್ಟ ಇದು, ನಿಮಗೆ ಬಿಟ್ಟಿದ್ದು ಇಷ್ಟ ಗುರು ಇದು. ಇದಾದಮೇಲೆ ಸುಮ್ಮನೆ ಸೇವ್ ಮಾಡಿಬಿಟ್ಟು ಸಿಕ್ಕಿದ ಕಡೆ ಅಪ್ಲೋಡ್ ಮಾಡಬೇಕು ಅಷ್ಟೇ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಕೊಂಬಿಟ್ಬಿಟ್ಟಿದ್ದೀರಿ, ನನಗೆ ಇಷ್ಟ ಆಗೋಯ್ತು, ಯಾಕೋ ಫಸ್ಟ್ ಟೈಮ್ ಚೆನ್ನಾಗಿ ಹೇಳ್ಕೊಂಬಿಟ್ಟೆ ಅಂತ ಅನ್ನಿಸ್ತು. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದೆ. ವಿಡಿಯೋನ ಮುಗಿಸ್ತಾ ಇದ್ದೀನಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಚಿಯರ್ಸ್, ಸಿಗೋಣ ಒಂದು ನಿಮಿಷದಲ್ಲಿ, ಬಾಯ್.